ಚಿಕ್ಕಮಗಳೂರಿನ ಯುವ ವಕೀಲ ಪ್ರೀತಮ್ ಅವರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಚಿಕ್ಕಮಗಳೂರಿನ ಪೊಲೀಸ್ ಸಿಬ್ಬಂದಿಗಳು ಅಮಾನುಷವಾಗಿ ಥಳಿಸಿ ಘಾಸಿ ಮಾಡಿರುವುದನ್ನು ಖಂಡಿಸಿ ಮಡಿಕೇರಿಯಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದರು. ನ್ಯಾಯಾಲಯ ಕಲಾಪದಿಂದ ಸ್ವಯಂ ಪ್ರೇರಿತರಾಗಿ ದೂರ ಉಳಿದ ವಕೀಲರು ಆರೋಪಿ ಪೊಲೀಸರನ್ನು ತಕ್ಷಣವೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭ ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷ ಎಂಎ ನಿರಂಜನ್ ಅವರು ಮಾತನಾಡಿ, ಯುವ ವಕೀಲರ ಮೇಲೆ ಚಿಕ್ಕಮಗಳೂರು ಪೊಲೀಸ್ ಸಿಬ್ಬಂದಿ ನಡೆಸಿರುವ ಹಲ್ಲೆ ಖಂಡನೀಯ. ವಕೀಲರು ಸಮಾಜದ ಅಭಿರಕ್ಷಕರು. ಇವರನ್ನೇ ಪೊಲೀಸ್ ಇಲಾಖೆಯವರು ಹೀಗೆ ನಡೆಸಿಕೊಂಡ್ರೆ ಇನ್ನು ಸಾಮಾನ್ಯ ಜನರನ್ನ ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬ ಪ್ರಶ್ನೆ ವಕೀಲ ಸಮುದಾಯದಲ್ಲಿ ಮೂಡಿದೆ. ಪ್ರಕರಣ ದಾಖಲಿಸಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾದರೂ ಕೂಡ ಆರೋಪಿಗಳನ್ನು ಬಂಧನ ಮಾಡದೇ ಇರುವುದು ಸರಿಯಲ್ಲ. ಪ್ರಕರಣದ ಗಂಭೀರತೆಯನ್ನು ಅರಿತ ರಾಜ್ಯ ಸರ್ಕಾರವು ಆರೋಪಿಗಳನ್ನು ಸೇವೆಯಿಂದ ಅಮಾನತು ಮಾಡಿದೆ. ಆದರೆ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಜರುಗಿಸಬೇಕು ಎನ್ನುವುದು ರಾಜ್ಯದ ವಕೀಲರ ಆಗ್ರಹವಾಗಿದೆ ಎಂದರು. ಇವತ್ತು ನಮ್ಮ ಚಿಕ್ಕಮಗಳೂರಿನ ಎರಡು ದಿನ ಹಿಂದೆ ನಡೆದಂತ ಒಬ್ಬ ಯುವ ವಕೀಲ ಪ್ರೀತಮ್ ಅಂತ ಹೇಳುವವರ ಮೇಲೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಪೊಲೀಸರು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗಾಯಗೊಂಡು ವ್ಯಕ್ತಿ ಇವತ್ತು ಆಸ್ಪತ್ರೆಯಲ್ಲಿದ್ದ ವಿಚಾರ ರಾಜ್ಯಾದ್ಯಂತ ಭಾಳ ದೊಡ್ಡ ಪ್ರತಿಭಟನೆಗೆ ಒಂದು ಕಾರಣವಾಗಿದೆ. ನಮ್ಮ ವಕೀಲರ ಸಂಘದ ಒಬ್ಬ ಸದಸ್ಯನಾಗಿ ನಮ್ಮ ಬಂಧು ಅಂದರೆ ನಮ್ಮ ಚಿಕ್ಕಮಗಳೂರಿನ ವಕೀಲರ ಸಂಘದ ಸದಸ್ಯರಾಗಿ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ನಾವೆಲ್ಲ ವಕೀಲರ ಸಂಘ ತೋರಿಸಬೇಕು ಅಂತೇಳೋ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ವಕೀಲರ ಸಂಘದಲ್ಲಿ ಸಭೆಯನ್ನು ಸೇರಿ ಆ ಪೊಲೀಸನ್ನು ದುರ್ನಡತೆಯನ್ನು ಬಲವಾಗಿ ಖಂಡಿಸಿ ನಾವು ಈ ರೀತಿ ಒಂದು ಖಂಡನೀಯ ಒಂದು ಕಾರ್ಯಕ್ರಮವನ್ನು ಇವತ್ತು ಹಾಕ್ಕೊಂಡಿದ್ದೇವೆ. ಎಲ್ಲ ವಕೀಲರು ಸ್ವಯಂ ಪ್ರೇರಿತವಾಗಿ ನ್ಯಾಯಾಲಯ ಕಲಾಪದಿಂದ ಇವತ್ತು ಹೊರಗುಳಿಬೇಕು ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಉಚ್ಚ ನ್ಯಾಯಾಲಯ ಈಗಾಗಲೇ ಇದರ ಬಗ್ಗೆ ಭಾಳ ತೀವ್ರತರವಾದ ಒಂದು ಸಂದೇಶವನ್ನು ಕೊಟ್ಟು ಪ್ರಕರಣವನ್ನು ದಾಖಲಿಸಿಕೊಳ್ಳಿಕ್ಕೂ ಆದೇಶ ಮಾಡಿದ್ದಾರೆ. ಕೊಲೆ ಪ್ರಯತ್ನದ ಪ್ರಕರಣ ದಾಖಲಾಗಿದೆ. ಆದರೆ ಈ ತಪ್ಪು ಮಾಡಿದಂಥ ಪೊಲೀಸರನ್ನು ಇನ್ನೂ ಬಂಧಿಸಲಿಲ್ಲ. ನಮ್ಮ ಎಲ್ಲರ ಬೇಡಿಕೆ ಅಂದರೆ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಮಹತ್ವವನ್ನು ಹೊಂದಿರುವಂಥ ನಮ್ಮ ಒಂದು ವೃತ್ತಿ. ನಮಗೆ ಇವತ್ತು ಈ ರೀತಿಯ ಒಂದು ದೌರ್ಜನ್ಯ ನಮ್ಮ ಮೇಲೆ ನಡಿಬೋದಾದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ ಹೇಳುವಂಥದ್ದು ತಿಳುವಳಿಕೆ ಇರುವ ನಾವೆಲ್ಲರೂ ಇವತ್ತಿದ್ದೇವೆ. ಪೊಲೀಸರು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನ್ಯಾಯಾಲಯದಲ್ಲಿ ಅಥವಾ ಕಾನೂನು ಸುವ್ಯವಸ್ಥೆಯಲ್ಲಿ ಅವರು ಪಡುವ ಒಂದು ಭಾಗ ಆದರೆ ನ್ಯಾಯವಾದಿಗಳು ನ್ಯಾಯಾಲಯದಲ್ಲಿ ಅಷ್ಟೇ ಪರಿಶ್ರಮವನ್ನು ಪಡುವಂಥ ನ್ಯಾಯಾಂಗದ ಒಂದು ಅಂಗ. ಆದ ಕಾರಣ ಅವನು ನಾನೊಬ್ಬ ವಕೀಲ ಅಂತ ಹೇಳಿಕೊಂಡ್ರ ನಂತರವೂ ಅವನ ಮೇಲೆ ಮಾಡಿದಂಥ ದೌರ್ಜನ್ಯವನ್ನು ಅಕ್ಷಮ್ಯ ಅಪರಾಧ ಆಗುತ್ತೆ. ಹಾಗಾಗಿ ತಕ್ಷಣವಾಗಿ ಈ ರೀತಿ ದುರ್ನಡತೆ ತೋರಿಸಿದ ಪೊಲೀಸರನ್ನು ಬಂಧಿಸಿ ಅವರನ್ನು ನ್ಯಾಯ ಪ್ರಕ್ರಿಯೆಗೆ ಒಳಪಡಿಸಬೇಕು ಅಂತ ಹೇಳಿ ನಾವೆಲ್ಲರೂ ಒಕ್ಕೊರಳಿನಿಂದ ಇವತ್ತು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಟಿವಿ ಒನ್ ನ್ಯೂಸ್, ಮಡಿಕೇರಿ.